ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ದಾಖಲೆಯ ತೆರಿಗೆ ಸಂಗ್ರಹವಾಗಿದೆ ಬಿಬಿಎಂಪಿ ಯಲ್ಲಿ ಒಂದು ರೆಕಾರ್ಡ್ ಅನ್ನಬಹುದು ಟ್ಯಾಕ್ಸ್ ಕಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಂಗ್ರಹವಾಗಿದೆ ದಾಖಲೆಯ ತೆರಿಗೆ ಈ ವರ್ಷ ಸಂಗ್ರಹವಾದ ತೆರಿಗೆಯ ಒಟ್ಟು ಮೊತ್ತ 3332 ಕೋಟಿ ರೂಪಾಯಿ ಐ ರಿಪೀಟ್ ಕಲೆಕ್ಟ್ ಆದಂತ ಟ್ಯಾಕ್ಸ್ ನ ಒಟ್ಟು ಮೊತ್ತ 3332 ಕೋಟಿ ರೂಪಾಯಿ ಕಳೆದ ವರ್ಷಕ್ಕಿಂತ ಎಷ್ಟು ಜಾಸ್ತಿ ಆಗಿದೆ ಗೊತ್ತೇ 250 ಕೋಟಿ ರೂಪಾಯಿ ಜಾಸ್ತಿ ತೆರಿಗೆ ಸಂಗ್ರಹ ಆಗಿದೆ 2021 22 ರಲ್ಲಿ 3088 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗಿತ್ತು ಈ ವರ್ಷ 4000 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದ ಗುರಿ ಹೊಂದಿತ್ತು ಬೃಹತ್ ಬೆಂಗಳೂರು ಮಹಾನಗರಪಾಲಿಕೆ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡವರ ಪಟ್ಟಿಯನ್ನು ತಯಾರಿಸಿ ವಸೂಲಿ ಮಾಡಲಾಗಿದೆ ಬೆಸ್ಕಾಂ ಸೇರಿದಂತೆ ವಿವಿಧ ಸಾರ್ವಜನಿಕ ಇಲಾಖೆಗೆ ನೀಡಿದ ದಾಖಲೆಯನ್ನು ಆಧರಿಸಿ ವಸೂಲಿ ಮಾಡಲಾಗಿದೆ ವಿವಿಧ ಕ್ರಮಗಳನ್ನು ಕೈಗೊಂಡಂತ ಹಿನ್ನೆಲೆಯಲ್ಲಿ ಆಸ್ತಿ ತೆರಿಗೆ ವಸೂಲಿ ಕೂಡ ಸಹಜವಾಗಿ ಹೆಚ್ಚಳ ಆಗಿದೆ ಹಾಗಾಗಿ ಅದರ ಪರಿಣಾಮವಾಗಿ ಕಳೆದ ವರ್ಷಕ್ಕಿಂತ 250 ಕೋಟಿ ರೂಪಾಯಿ ಅಧಿಕ ತೆರಿಗೆ ಸಂಗ್ರಹಕ್ಕೆ ಕಾರಣ ಆಗಿದೆ 2021 22 ರಲ್ಲಿ 3088 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗಿತ್ತು ಈ ಬಾರಿ ಅದಕ್ಕಿಂತ ಹೆಚ್ಚು ಅಂದ್ರೆ 250 ಕೋಟಿ ರೂಪಾಯಿ ನೀವು ಅದಕ್ಕೆ ಆಡ್ ಮಾಡಬೇಕು ಅಷ್ಟು ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಂಗ್ರಹವಾಗಿದೆ ದಾಖಲೆಯ ತೆರಿಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಮಲ್ಲಾಂಡಹಳ್ಳಿ ಶಶಿಧರ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ಓಕೆ ಒಂದು ರೀತಿ ಕೇಳಕ್ಕೆ ಖುಷಿ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ಸಂಗ್ರಹ ಆಗಿದೆ ಅಂತ ಹೇಳಿ ಆದರೆ ಹೌ ದೇ ಯುಟಿಲೈಸ್ ಇಟ್ ಅನ್ನೋದು ಬಹಳ ಮುಂದಿನ ಪ್ರಶ್ನೆ ಓಕೆ ಈಗ ಇಷ್ಟು ದೊಡ್ಡ ಮಟ್ಟದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹ ಆಗಿದೆ ಅಂತ ಖುಷಿ ಪಡಬೇಕಾ ಅಥವಾ ಇದನ್ನ ಸದುಪಯೋಗ ಪಡಿಸಿಕೊಳ್ಳುತ್ತಾರೆ ಪಡಿಸಿಕೊಳ್ಳಲ್ಲ ಅನ್ನೋ ಅನುಮಾನದಿಂದ ಬೇಸರ ವ್ಯಕ್ತಪಡ ಆಗುತ್ತಾ ಅನ್ನೋ ಒಂದು ಧರ್ಮ ಸಂಕಷ್ಟದ ಪ್ರಶ್ನೆ ಏನಂತೀರಿ ಶಶಿ ಖಂಡಿತ ರಾಘವಸ್ವರ ಬಿಬಿಎಂಪಿಗೆ ಇದು ಒಂದು ರೀತಿಯ ಸಂತಸದ ವಿಷಯ ಅಂತಲೂ ಕೂಡ ಹೇಳ್ಬೋದು ಯಾಕಂತಂದ್ರೆ ಬಿಬಿಎಂಪಿಗೆ ಆದಾಯ ಮೂಲ ಅಂತಿದ್ರೆ ಅದು ಆಸ್ತಿ ತೆರಿಗೆ ಅಂತ ಮಾತ್ರ ಹೇಳ್ಬೋದು ಪ್ರತಿಯೊಂದು ಕೂಡ ಅನುದಾನಕ್ಕಾಗಿ ರಾಜ್ಯ ಸರ್ಕಾರದ ಬಳಿ ಪ್ರತಿ ಬಾರಿ ಕೂಡ ಒಂದು ಪ್ರಾಜೆಕ್ಟ್ಗಾಗಿರ್ಬೋದು ಇಲ್ಲ ಅನುದಾನಕ್ಕಾಗಿರ್ಬೋದು ರಾಜ್ಯ ಸರ್ಕಾರದ ಬಳಿ ಕೈ ಚಾಚುವಂತ ಪರಿಸ್ಥಿತಿ ಇತ್ತು ಆದ್ರೆ ಇದೇ ಬಾರಿ ಮೊಟ್ಟ ಮೊದಲನೇ ಬಾರಿಗೆ ಬಿಬಿಎಂಪಿ ತನ್ನದೇ ಆದಂತ ಆಸ್ತಿ ತೆರಿಗೆ ವಸೂಲಿ ಮಾಡೋದ್ರಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ ಇದಕ್ಕೆ ನೇರ ಕಾರಣ ಏನಂತಂದ್ರೆ ಇಷ್ಟು ದಿವಸ ಏನಂತಂದ್ರೆ ಎ ಖಾತೆ ಬಿ ಖಾತೆ ಆಗಿರ್ಲಿಲ್ಲ ಹಾಗಾಗಿ ಒಂದಷ್ಟು ಜನ ಕೇವಲ ಎರಡು ಮೂರು ಕಟ್ಟಡಕ್ಕೆ ಅನುಮತಿಯನ್ನ ಪಡೆದು ಸುಮಾರು ಐದಾರು ಕಟ್ಟಡಗಳನ್ನ ಕಟ್ಕೊಂಡಿರ್ತಾ ಇದ್ರು ಅಂತವ್ರಿಂದ ತೆರಿಗೆಯನ್ನ ಎಲ್ಲ ಒಂದ್ ಕಡೆ ವಸೂಲಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನಧಿಕೃತವಾಗಿ ಅವರು ತೆರಿಗೆಯನ್ನ ಕಟ್ಟದೆ ವಂಚನೆ ಕೂಡ ಮಾಡ್ತಾ ಇದ್ರು ಯಾವಾಗ ಬಿಬಿಎಂಪಿ ಒಂದು ಹೊಸ ಯೋಜನೆಯನ್ನು ತಂದು ಎಲ್ಲವನ್ನು ಕೂಡ ಅಧಿಕೃತ ಮಾಡೋದಕ್ಕೆ ಹೋದ್ರು ಆಗ ಆಸ್ತಿಯನ್ನ ಸ್ವತಃ ಬಿಬಿಎಂಪಿ ಆಸ್ತಿ ಅಧಿಕಾರಿಗೆ ಹೋಗಿ ಚದುರದ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲಾನು ಕೂಡ ಸರ್ವೆಯನ್ನ ಮಾಡಿ ತೆರಿಗೆಯನ್ನ ಫಿಕ್ಸ್ ಮಾಡಿದ್ರು ಆ ತೆರಿಗೆ ಫಿಕ್ಸ್ ಮಾಡ್ತಿದ್ದಂತೆ ಎಲ್ಲಾ ಕಟ್ಟಡದ ಮಾಲೀಕರು ಕೂಡ ತೆರಿಗೆಯನ್ನ ಎಷ್ಟು ಕಟ್ಟಡವನ್ನು ಕಟ್ಟಿದ್ರು ಅಷ್ಟನ್ನು ಕೂಡ ಕಟ್ಟೋದಕ್ಕೆ ಮುಂದಾಗಿದ್ರು ಹಾಗಾಗಿ ಬಿಬಿಎಂಪಿ ನಿರೀಕ್ಷೆಗಿಂತಲೂ ಕೂಡ 800 ಕೋಟಿ ಅಷ್ಟು ಆಸ್ತಿ ತೆರಿಗೆ ವಸೂಲಿ ಆಗಿರೋದು ಸಂತಸದ ವಿಷಯ ರಾಘವಸ್ವರ್ಯ